ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरणार्थी नानु निम्म योग गुरु वैद्य श्री चन्नबसवण्ण श्रीगंगा योग निसर्ग चिकित्सा हागू आयुर्वेद संशोधना केंद्र बेंगलूरु हुब्बळ्ळि मत्तु धारवाड। तमिळेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागत। आत्मीयरे, ई दिनद संचिकेयल्लि किविगे एण्णेयन्न हाकोद्रिंद आगतक्कंत लाभगळु ಹಾಗೆ ಯಾರು ಹಾಕಬೇಕು, ಎಷ್ಟು ಹಾಕಬೇಕು, ಯಾವ ಎಣ್ಣೆ ಹಾಕಬೇಕು, ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು, ಈ ಕುರಿತಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕಿವಿಗೆ ಎಣ್ಣೆಯನ್ನು ಹಾಕೊಳ್ಳೋದು ಅತ್ಯಂತ ಪ್ರಮುಖ ಚಿಕಿತ್ಸೆ ಆಯುರ್ವೇದದಲ್ಲಿ. ಆಯುರ್ವೇದದಲ್ಲಿ ಕೂಡ ENT ಅಂತ ಬರುತ್ತೆ. ಈಗ ಅಲೋಪತಿಯಲ್ಲಿ ENT ಡಾಕ್ಟರ್ಗಳಿರ್ತಾರಲ್ವಾ, ಹಾಗೆ ಆಯುರ್ವೇದದಲ್ಲೂ ಕೂಡ ಬರುತ್ತೆ ಶಾಲಾಕ್ಯ ಚಿಕಿತ್ಸೆಗಳಂತ ಬರ್ತವೆ. ಈ ಶಾಲಾಕ್ಯ ಚಿಕಿತ್ಸೆಗಳಲ್ಲಿ ಕಿವಿ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ, ಕಣ್ಣಿನ ಚಿಕಿತ್ಸೆ ಮಾಡಲಾಗ್ತದೆ, ENT ಅಂತ ಏನು ಬರ್ತಾವಲ್ಲ ಈ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನ ಇಲ್ಲೂ ಕೂಡ ನಾವು ಮಾಡ್ತೇವೆ. ಈ ಚಿಕಿತ್ಸೆಗಳಲ್ಲಿ ಕಿವಿಗೆ ಕರ್ಣಪುರಾಣ ಚಿಕಿತ್ಸೆ ಅಂತ, ಕರ್ಣಧೂಮನ ಚಿಕಿತ್ಸೆ ಅಂಥೇಳಿ ಮಾಡಲಾಗ್ತದೆ. ಅಲ್ಲಿ ಆ ಚಿಕಿತ್ಸೆ ಅಂದರೆ ಏನೂ ಅಲ್ಲ, ಔಷಧಿ ಯುಕ್ತವಾಗಿರ್ತಕ್ಕಂಥ ತೈಲಗಳನ್ನು, ಗ್ರಥಗಳನ್ನು ಕಿವಿಗೆ ಹಾಕಲಾಗ್ತದೆ. ಹೀಗೆ ಔಷಧಿ ತೈಲಗಳನ್ನು ಹಾಕೋದ್ರ ಮೂಲಕ ಕಿವಿಯ ನರನಾಡುಗಳಲ್ಲಾಗಿರ್ತಕ್ಕಂಥ ಡ್ಯಾಮೇಜಸ್ಗಳನ್ನು, ಶ್ರವಣೇಂದ್ರಿಯದಲ್ಲಾಗಿರ್ತಕ್ಕಂಥ ಸೂಕ್ಷ್ಮಾತಿಸೂಕ್ಷ್ಮ ಕೋಶಗಳ ವಿಕಾರಗಳನ್ನು ದೂರಪಡಿಸಿ ಶ್ರವಣ ದೋಷಗಳನ್ನು ಸರಿಪಡಿಸ್ತಕ್ಕಂಥ ಚಿಕಿತ್ಸೆಗಳು ಇವಾಗಿರ್ತವೆ. ನೋಡಿ, ಅಲ್ಲಿದೆ ಅಂತ ಹೇಳಿದ ತಕ್ಷಣ ನೀವು ಹಾಕ್ಕೊಳ್ತೀರಾ ಅಂಥೇಳಿ ಆ ಉದಾಹರಣೆ ಸಮೇತವಾಗಿ ನಿಮಗೆ ತಿಳಿಸಿದೆ. ಭಾಳ ಜನ ಇತ್ತೀಚಿನ ದಿನಗಳಲ್ಲಿ ಯಾರೋ ಹೇಳಿದರು, ಅವ್ರು ಹೇಳಿದರು, ಇವ್ರು ಹೇಳಿದರು ಅಂಥೇಳಿ ಕಿವಿಗೆ ಎಣ್ಣೆ ಹಾಕ್ಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದಾರೆ. ಕಿವಿ, ಕಣ್ಣು, ಮೂಗು, ಮಲದ್ವಾರ, ಮೂತ್ರದ್ವಾರ ಹಾಗೂ ಬಾಯಿ ಇವೆಲ್ಲವೂ ಸ್ನಿಗ್ಧವಾಗಿರಬೇಕು. ಬಾಯಲ್ಲೇನು ಲಾವಾರಸ ಲಾಲಾರಸ ಹೋಗ್ತಾ ಇರ್ತದೆ, ಬಾಯಲ್ಲಿ ಲಾಲಾರಸವನ್ನು ನುಂಗ್ತಾ ಇರ್ತೀವಿ ನಾವು. ಆ ಲಾಲಾರಸವನ್ನು ನುಂಗಿ 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 ಏನಾಗ್ತದೆ, ಆ ಸಲೈವದಿಂದ ಬಾಯಿ ಯಾವತ್ತು ತೇವಯುತವಾಗಿರ್ತದೆ. ಕಿವಿಯಲ್ಲಿ ಸಲೈವ ಬರೋದಿಲ್ವಲ್ಲ, ಲಾಲಾರಸ ಬರೋದಿಲ್ವಲ್ಲ, ಮೂಗಿನಲ್ಲಿ ಬರೋದಿಲ್ವಲ್ಲ, ಅದಕ್ಕೆ ಇವೆಲ್ಲ ಸ್ನಿಗ್ಧವಾಗಿರಬೇಕು. ಮೂಗು ಒಣಗ್ತು, ಕಿವಿ ಒಣಗ್ತು ಅಂದರೆ ತಲೆ ಒಣಗುತ್ತೆ, ತಲೆ ಒಣಗ್ತು ಅಂದರೆ ಜೀವನ ಒಣಗುತ್ತೆ. ಮೆದುಳು ಬಹಳ ಸ್ನಿಗ್ಧವಾಗಿರಬೇಕು. ಮೆದುಳು ಸ್ನಿಗ್ಧವಾಗಿತ್ತು ಅಂತ ಹೇಳಿದರೆ ಮಾತ್ರ ಮೆದುಳಿನ ಕ್ರಿಯಾಶೀಲತೆ ಇರ್ತದೆ. ಎಣ್ಣೆನೂ ಇಲ್ಲ, ಬೆಣ್ಣೆನೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಜನರು ಈ ಸ್ನಿಗ್ಧತೆಯಿಂದ ದೂರ ಆಗ್ತಾಯಿದ್ದಾರೆ. ಅದಕ್ಕೆ ಎಲ್ಲರಿಗೂ ಸಿಟ್ಟು, ಕೋಪ, ಆತಂಕ, ಭಯ ಇವೆಲ್ಲ ಹೆಚ್ಚಾಗಲಿಕ್ಕೆ ಕಾರಣ ಸ್ನಿಗ್ಧತೆಯ ಕೊರತೆ. ಕಿವಿಗೆ ಎಣ್ಣೆ ಹಾಕಿದರೆ ಆ ಸ್ನಿಗ್ಧತೆ ಮೆದುಳಿಗೆ ಹೋಗುತ್ತೆ, ಮೂಗಿಗೆ ಎಣ್ಣೆ ಹಾಕಿದರೆ ಮೆದುಳಿಗೆ ಹೋಗುತ್ತೆ, ಕಣ್ಣಿಗೆ ಹಾಕಿದರೆ ಮೆದುಳಿಗೆ ಹೋಗುತ್ತೆ. ಇವೆಲ್ಲ ಮೆದುಳಿನ ದ್ವಾರಗಳು, ಇವೆಲ್ಲ ಮೆದುಳಿಗೆ ಕನೆಕ್ಟ್ ಇರ್ತವೆ. ಅದಕ್ಕೆ ಇಲ್ಲೊಂದು ನರ ಇರ್ತದೆ ವರ್ಟಿಗೋ ಅಂಥೇಳಿ, ಅದಕ್ಕೆ ಏನಾದ್ರೂ ತೊಂದರೆ ತಲೆ ಸುತ್ತಕ್ಕೆ ಶುರುವಾಗ್ತದೆ. ನೋಡಿ, ಅದು ಯಾಕೆ ಒಣಗ್ತದೆ, ಅದು ಯಾಕೆ ಡ್ರೈ ಆಗ್ತದೆ, ಕಿವಿಗೆ ಎಣ್ಣೆ ಹಾಕದೆ ಇರೋದ್ರಿಂದ. ಇಲ್ಲಿ ಕಿವಿಯಲ್ಲಿ ಸುಮಾರು ಸೂಕ್ಷ್ಮಾತಿಸೂಕ್ಷ್ಮ ನರಗಳಿರ್ತವೆ, ಅವೆಲ್ಲ ಮೆದುಳಿನ ಜೊತೆಗೆ ನೇರ ಸಂಪರ್ಕ ಹೊಂದಿರ್ತವೆ. ನೋಡಿ, ಕಿವುಡುತನ ಇತ್ತು ಅಂತೇಳಿದರೆ ಮಾತು ಕೂಡ ಚೆನ್ನಾಗಿ ಬರೋದಿಲ್ಲ. ಇವೆಲ್ಲ ಸೆನ್ಸಿಟಿವಿಟಿ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಗಗಳು. ಇವುಗಳಿಗೆ ಏನು ಹೇಳ್ತಾರೆ ಅಂತೇಳಿದರೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಜ್ಞಾನೇಂದ್ರಿಯಗಳನ್ನು ಜ್ಞಾನಪೂರ್ವಕವಾಗಿ ಇಟ್ಕೊಳ್ಬೇಕಂದ್ರೆ ಎಣ್ಣೆ ಹಾಕಬೇಕು. ಇವೆಲ್ಲ ಜ್ಞಾನೇಂದ್ರಿಯಗಳು ಹೋಗಿ ಅಜ್ಞಾನೇಂದ್ರಿಯಗಳಾಗ್ತಾಯಿದ್ದಾವೆ. ಪರಮಾತ್ಮ ಕೊಟ್ಟಿದ್ದಾನೆ ಕಿವಿ ಕೇಳೋಕ್ಕೆ ಒಳ್ಳೆಯದನ್ನು, ಕಣ್ಣು ಒಳ್ಳೆಯದನ್ನು ನೋಡೋಕ್ಕೆ, ಮೂಗು ಒಳ್ಳೆಯದನ್ನು ಮೂಸಿಸೋಕ್ಕೆ, ನಾಲಿಗೆಯನ್ನು ಒಳ್ಳೆಯದನ್ನು ಸೇವನೆ ಮಾಡೋದಕ್ಕೆ, ಸಾತ್ವಿಕ ಆಹಾರವನ್ನು, ಚರ್ಮ ಒಳ್ಳೆಯದನ್ನು ಮುಟ್ಲಿಕ್ಕೆ ಕೊಟ್ಟಿದ್ದಾನೆ. ಇದನ್ನು ಬಿಟ್ಟು ಯಾವುದ್ಯಾವುದನ್ನು ಯಾವುದ್ಯಾವ್ದಕ್ಕೆ ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತದೆ. ಮನವರಿಯದ ಕಳ್ಳತನವಿಲ್ಲ ಬಿಡು, ಬಾಹ್ಯದಳು ಡಂಬವ ಮಾನಸದಳು ಜಪಿಸು ಎಡ ಬಿಡದೆ ಶಂಭುವ ಒಡಲು ಲೊಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೊಲಿವನೇ ಮರುಳೆ. ಹಾಗೆ ಒಳ್ಳೆಯದನ್ನು ಕೇಳ್ತಾ ಕೇಳ್ತಾ ಕಿವಿಯನ್ನು ಶುದ್ಧಿ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ, ಕಿವಿಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಆ ಕಿವಿಗೆ ಯಾವ ಸಮಸ್ಯೆಗಳು ಬರಬಾರದು ಅಂದರೆ ಕಿವಿಗೆ ಎಣ್ಣೆ ಹಾಕ್ಕೊಳ್ಳೋದನ್ನು ಮಾತ್ರ ಮರೆಯಬಾರದು. ಮೆದುಳಿನಲ್ಲಿ ಹಲವಾರು ಇಂಬ್ಯಾಲೆನ್ಸಸ್ಗಳು, ಒಂದು ಸೆಕೆಂಡಿಗೆ ಲಕ್ಷಾಂತರ ಕೆಮಿಕಲ್ಗಳ ರಿಯಾಕ್ಷನ್ಗಳು ಮೆದುಳಿನಲ್ಲಿ ಆಗ್ತಾಯಿರ್ತವೆ.
ಅವುಗಳಲ್ಲಿ ಯಾವುದು ವ್ಯತ್ಯಾಸ ಆಗಬಾರದು ಅಂತ ಹೇಳಿದ್ರೆ ಕಿವಿಗೆ ಎಣ್ಣೆ ಹಾಕೋದು ಬಹಳ ಪ್ರಮುಖ. ಹಾಗೆ ಕಿವಿಗೆ ಯಾವಾಗ ಎಣ್ಣೆ ಹಾಕಬೇಕು ಅಂದರೆ ಒಂದು ಸ್ನಾನ ಮಾಡ್ತಿರ್ತಾರೆ ನೋಡಿ, ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಕಿವಿಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋದು ಬಹಳ ಒಳ್ಳೆಯದು. ಹಿಂದೆಲ್ಲ ಮಾಡಿಸ್ತಾ ಇದ್ರು. ಹೆಣ್ಣುಮಕ್ಕಳು ತವರು ಮನೆಗೆ ಬಂದರೆ ತಾಯಿ ತಲೆಗೆ ಕಿವಿಗೆ ಕಣ್ಣಿಗೆ ಎಣ್ಣೆ ಹಾಕಿ ಮಗಳಿಗೆ ಪ್ರೀತಿಯಿಂದ ಸ್ನಾನ ಮಾಡಿಸ್ತಾ ಇದ್ರು. ಎಷ್ಟು ಅದ್ಭುತ, ಎಷ್ಟು ವೈಜ್ಞಾನಿಕ ಇದ್ದ ನೋಡಿ ಹಿಂದಿನ ಯುಗ. ತಾಯಿ ಮನೆಗೆ ಹೋಗಿ ತಲೆ ಸ್ನಾನ ಮಾಡೋದೇ ಹೆಣ್ಣುಮಕ್ಕಳಿಗೆ ಒಂದು ಸುಖ. ಆ ಎಣ್ಣೆ ಮನುಷ್ಯ ತನ್ನ ಜೀವನವನ್ನು ತಣ್ಣಗಿಡತಕ್ಕಂಥ ಶಕ್ತಿಗಾಗಿ ಬಳಸ್ತಾ ಇದ್ದ ಹಿಂದೆ. ಈಗೇನು ಮಾಡ್ತಾ ಇದ್ದಾನೆ, ಯಾವುದಕ್ಕಾಗಿ ಉಪಯೋಗ ಮಾಡಿಸ್ತಾ ಇದ್ದಾನೆ? ಈಗಿನ ಜನ ಉಪಯೋಗ ಮಾಡ್ತಕ್ಕಂಥ ಎಣ್ಣೆಗಳೇ ಬೇರೆಗಳು, ಅವು ಯಾವುದಂತ ನೀವೇ ನೋಡ್ಕೊಳ್ಳಿ. ನಾವು ಕೊಬ್ಬರಿ ಎಣ್ಣೆ ಬಳಸಬೇಕು, ಒಳ್ಳೆ ಒಳ್ಳೆಯ ತೈಲಗಳನ್ನು ಬಳಸಬೇಕು. ಹೀಗೆ ಕಿವಿಗೆ ಎಣ್ಣೆ ಹಾಕಿದಾಗ ಮನಸ್ಸು ಶಾಂತ ಆಗ್ತದೆ, ಮನಸ್ಸು ಚಂಚಲತೆ ಕಡಿಮೆ ಆಗುತ್ತೆ, ಮೆದುಳಿನಲ್ಲಿ ಹಾರ್ಮೋನ್ಗಳ ರಿಯಾಕ್ಷನ್ಗಳು ಏನಾಗ್ತವೆ, ಬ್ಯಾಲೆನ್ಸ್ ಆಗ್ತವೆ. ಹಾಗೆ ತಾಯಿ ಮಗಳಿಗೆ ಆ ಒಂದು ಸಾಂಪ್ರದಾಯಿಕವಾಗಿ ಕೆಲವೊಂದಿಷ್ಟು ಹಬ್ಬಗಳೇ ಇದ್ದಾವೆ. ಮಗಳನ್ನು ಕರೆಸಿ ತಲೆಗೆರೆದು ಬಳೆಯನ್ನು ಹಾಕಿಸಿ ಸೀರೆಯನ್ನು ಕೊಡಿಸೋದು, ಏನೂ ಇಲ್ಲ ಅಂದರೆ ಹೆಣ್ಮಕ್ಕಳಿಗೆ ಒಂದು ಹಂಗ ನೂಲಿನ ಎಳೆ ಅಂತ ಹೇಳ್ತಾರೆ. ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ದಾರವನ್ನು ಸುತ್ತಾರೆ, ಸುತ್ತಿ ಸುತ್ತಿ ಕೊರಳಿಗೆ ಹಾಕಿದಾಗ ಅದಕ್ಕೆ ಹಂಗ ನೂಲು ಅಂತ ಕರೀತಾರೆ. ಅದು ಹಂಗಿನ ನೂಲಲ್ಲ, ಹಂಗ ನೂಲು. ಅದನ್ನು ಹಾಕಿದಾಗ ಮಗಳಿಗೆ ಎಷ್ಟು ಖುಷಿ ಆಗ್ತಿತ್ತು. ಅಂಥ ತಾಯಿ ಮಕ್ಕಳ ಬಾಂಧವ್ಯ ಹೊರಟೋಗಿದೆ, ಸಾಂಪ್ರದಾಯಿಕ ಚಿಕಿತ್ಸೆಗಳು ಮಾಯ ಆಗ್ತಾ ಇದ್ದಾವೆ. ಜೀವನ ಹೇಗಾಗಿದೆ ಅಂದರೆ ಬರಡಾಗಿದೆ, ಎಲ್ಲವಿದ್ದು ಬರಡಾಗಿದೆ ಜೀವನ. ಅದಕ್ಕೆ ಅವೆಲ್ಲ ಸಂಪ್ರದಾಯಗಳು ಸೇರಿಸಲಿಕ್ಕೆ ಇದು ಆರೋಗ್ಯದ ಒಂದು ಹಿಂದಿನ ಒಂದು ನಿದರ್ಶನಗಳಿರ್ತವೆ. ಆರೋಗ್ಯಕ್ಕಾಗಿ ಇವನ್ನೆಲ್ಲ ಸೇರಿಸಿರ್ತಾರೆ. ಈ ನಿಟ್ಟಿನಲ್ಲಾದರೂ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಎಲ್ಲ ಹಬ್ಬಗಳಲ್ಲಿ ವೈಜ್ಞಾನಿಕತೆ ಇದೆ. ಮಳೆಗಾಲದಲ್ಲಿ ಬರ್ತಕ್ಕಂಥ ಹಬ್ಬಗಳಲ್ಲಿ ಬರ್ತಕ್ಕಂಥ ಅಡುಗೆಗಳು, ಚಳಿಗಾಲದಲ್ಲಿ ಬರ್ತಕ್ಕಂಥ ಹಬ್ಬದ ಅಡುಗೆಗಳು ಆ ಒಂದು ವಾತಪಿತ್ತ ಕಪವಿಕಾರಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಹೊಂದಿದ್ದಾವೆ. ಅವು ಬೇರೆ ವಿಚಾರ ಆಯಿತು. ಹೀಗೆ ಎಣ್ಣೆಯನ್ನು ಕಿವಿಗೆ ಹಾಕೋದ್ರಿಂದ ಇಷ್ಟೆಲ್ಲ ಲಾಭಗಳಾಗ್ತವೆ. ಎಣ್ಣೆ ಕಿವಿಗೆ ಹಾಕೊಳ್ಳೋದ್ರಿಂದ ಮೆದುಳಿನಲ್ಲಿರ್ತಕ್ಕಂಥ ಪೀನಿಯಲ್ ಗ್ಲ್ಯಾಂಡು, ಪಿಟ್ಯುಟರಿ ಗ್ಲ್ಯಾಂಡ್ ಇವೆಲ್ಲ ಕ್ರಿಯಾಶೀಲವಾಗ್ತವೆ. ಮೆದುಳಿನ ಹಿಮ್ಮೆದುಳು, ಮುಮ್ಮೆದುಳು, ಎಡಮೆದುಳು, ಬೆಳಮೆದುಳು ಇವೆಲ್ಲ ಕ್ರಿಯಾಶೀಲವಾಗ್ತವೆ. ಮಧ್ಯದಲ್ಲಿ ಒಂದು ಹಿಪ್ಪೋಕ್ಯಾಂಪಸ್ ಮೇಜರ್ ಅಂತ ಒಂದು ವ್ಯವಸ್ಥೆ ಇರ್ತದೆ. ಅದು ಸಿಟ್ಟಿನಲ್ಲಿ ಕೋಪ ತಾಪತ್ರಯಗಳು ಸ್ವೆಲ್ಲಿಂಗ್ ಬಂದಿರುತ್ತದೆ, ಅದೊಂಥರ ವಿಕಾರ ಆಗಿರುತ್ತೆ, ಉರಿಯೂತ ಬಂದಿರುತ್ತೆ. ಕಿವಿಗೆ ಎಣ್ಣೆ ಹಾಕೋದ್ರಿಂದ, ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಅದು ಏನಾಗುತ್ತೆ, ಹಗುರ ಆಗ್ತದೆ, ನಿರಾಳತೆ ಬರ್ತದೆ. ಯಾವ ಎಣ್ಣೆ ಹಾಕಬೇಕು? ಬೇಸಿಗೆ ಇಲ್ಲಾದರೆ ಕೊಬ್ಬರಿ ಎಣ್ಣೆ ಹಾಕಿ. ಹಾಗೆ ಮಳೆಗಾಲದಲ್ಲಾದರೆ ನೀವು ಸಾಸಿವೆ ಎಣ್ಣೆಯನ್ನು ಹಾಕಬಹುದು. ಚಳಿಗಾಲದಲ್ಲೂ ಕೂಡ ಕೊಬ್ಬರಿ ಎಣ್ಣೆಯನ್ನೇ ಬಳಸ್ಬೋದು. ಹೀಗೆ ಬಳಸಬೇಕು. ಯಾರ್ಯಾರು ಬಳಸಬೇಕು? ಮತ್ತು ಕಣ್ಣಿಗೆ ಸಾಸಿವೆ ಎಣ್ಣೆ ಹಾಕಿದ್ರೆ ಮತ್ತೆ ಉರಿತದೆ ಜಾಸ್ತಿ. ನಾನು ಹೇಳ್ತಾ ಇರೋದು ಕಿವಿಗೆ ಮಾತ್ರ. ಯಾರ್ಯಾರು ಬಳಸಬೇಕು? ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು 100 ವರ್ಷದ ವೃದ್ಧರವರಿಗೆ ಹಾಕಬಹುದು. ಯಾರಿವರು ಹಾಕಬಾರ್ದಂತಿಲ್ಲ. ಯಾರಿಗೆ ಶಸ್ತ್ರಚಿಕಿತ್ಸೆ ಆಗಿರುತ್ತೆ, ಕಿವಿಯಲ್ಲೇನೋ ತುಂಬ ಇನ್ಫೆಕ್ಷನ್ ಆಗಿರುತ್ತೆ, ಅಂಥವ್ರು ಮಾತ್ರ ಆಯುರ್ವೇದಿಕ್ ವೈದ್ಯರ ಸಲಹೆ ಪಡೆದು ಇವುಗಳ ಪ್ರಯೋಗವನ್ನು ಮಾಡ್ಬೋದು. ಕಿವಿಗೆ ಏನಾದರೂ ಏಟಾಗಿದ್ದರೆ, ಶಸ್ತ್ರಚಿಕಿತ್ಸೆ ಆಗಿದ್ದರೆ, ಕಿವಿ ಕೆಲವು ಜನ ಮಷೀನ್ ಹಾಕ್ಕೊಳ್ತಿರ್ತಾರೆ, ಕಿವಿ ಸೋರ್ತಾ ಇರ್ತದೆ, ಅಂಥವರೆಲ್ಲ ಆಯುರ್ವೇದಿಕ್ ನುರಿತ ಆಯುರ್ವೇದಿಕ್ ವೈದ್ಯರನ್ನ ಸಂಪರ್ಕ ಮಾಡಿ ಇವುಗಳನ್ನ ಬಳಸ್ಬೋದು. ಒಟ್ಟಿನಲ್ಲಿ ಕಿವಿಗೆ ಹಾಕ್ತಕ್ಕಂಥ ಎಣ್ಣೆಯಿಂದ ಮನಸ್ಸು ಪ್ರಸನ್ನವಾಗುತ್ತೆ, ಶರೀರದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ, ಅದಕ್ಕೆ CNS ಅಂತ ಹೇಳ್ತಾರೆ. ಆ ಮೂಲಕವಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ, ಶರೀರದ ನಾಡಿ ವ್ಯವಸ್ಥೆಗಳು ಕ್ರಿಯಾಶೀಲವಾಗುತ್ತೆ. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ವಿಕಾರದಿಂದಾಗಿಯೇ ಪಾರ್ಕಿನ್ಸನ್ ಗಡಗಡಗಡಗಡ ನಡುಕ್ತಾ ಇರ್ತದೆ ನೋಡಿ, ಕೈ ಕಾಲೆಲ್ಲ ಇಂಥ ಕಾಯಿಲೆಗಳು ಬರ್ತಾ ಇರ್ತವೆ. ಸ್ಟ್ರೋಕ್ ಆಗ್ತಕ್ಕಂಥದ್ದು, ಮೆದುಳಿನಲ್ಲಿ ಹೆಮರೇಜ್ ಆಗ್ತಕ್ಕಂಥದ್ದು, ಬ್ಲಾಕೇಜ್ ಆಗ್ತಕ್ಕಂಥದ್ದು, ಬ್ರೈನ್ ಟ್ಯೂಮರ್ ಆಗ್ತಕ್ಕಂಥದ್ದು, ಇವೆಲ್ಲದಕ್ಕೂ ಮೆದುಳಿನಲ್ಲಿ ಪಿತ್ತಜನ್ಯ ವಿಕಾರಗಳಿಂದ ಇವೆಲ್ಲ ಸಂಭವಿಸ್ತಾ ಇರ್ತವೆ. ಪಿತ್ತ ಮೆದುಳನ್ನು ಮೆದುಳಿನಲ್ಲಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಲ್ಲಿ ಹ್ಯಾಮರೇಜ್ ಅಂದರೆ ಬ್ಲಾಕೇಜನ್ನು ಉಂಟು ಮಾಡುತ್ತೆ. ಅಲ್ಲಿರ್ತಕ್ಕಂಥ ಕ್ಯಾಪಿಲರೀಸ್ಗಳು ಬ್ಲಾಸ್ಟ್ ಆಗಿ ಈ ಥರ ಬ್ಲಾಕೇಜ್ಗಳು ಸೃಷ್ಟಿಯಾಗಲಿಕ್ಕೆ ಪಿತ್ತನೇ ಕಾರಣ, ವಾತದೋಷಗಳು ಕಾರಣ. ಆ ವಾತಪಿತ್ತ ವಿಕಾರಗಳನ್ನು ದೂರ ಮಾಡಲಿಕ್ಕೆ ಕರ್ಣ ಚಿಕಿತ್ಸೆ, ಕರ್ಣಕ್ಕೆ ಎಣ್ಣೆ ಹಾಕ್ತಕ್ಕಂಥ ಚಿಕಿತ್ಸೆಗಳು ನೀವು ಮಾಡ್ಕೋಬೋದು. ಇನ್ನು ದಿನನಿತ್ಯ ರಾತ್ರಿ ನೀವು ಕಿವಿಗೆ ಎಣ್ಣೆಯನ್ನು ಒಂದು ಎರಡೆರಡು ಡ್ರಾಪ್ ಹಾಕ್ಕೊಂಡು ಮಲ್ಕೋಬೋದು. ಈಗ ಹಾಕಿರ್ತಕ್ಕಂಥ ಎಣ್ಣೆಯಿಂದ ಹೊಲಸು ಆಚೆ ಬಂದಿರುತ್ತೆ, ಅದನ್ನು ಚೆನ್ನಾಗಿ ಬಟ್ಸಿಂದ ಚೆನ್ನಾಗಿ ನಿಧಾನವಾಗಿ ಹೊರಗಡೆನೇ ಆಡಿಸ್ಬೇಕು. ಯಾಕಂದರೆ ಹೊರಗಡೆನೇ ಬಂದಿರುತ್ತೆ, ಕಿವಿ ಒಳಗಡೆ ಜಾಸ್ತಿ ಹಾಕಬಾರ್ದು. ಇಲ್ಲೇ ಕಿವಿ ಆಲೆಯಲ್ಲಿ ಜಸ್ಟ್ ಮುಂದೆ ಬಂದು ನಿಂತಿರುತ್ತೆ,
ಎಣ್ಣೆ ಹಾಕಿದ್ರೆ ಮಾತ್ರ ಅದು ಆಚೆ ಬರುತ್ತೆ, ಇಲ್ಲಾಂದ್ರೆ ಅಲ್ಲೇ ಉಳಿದುಕೊಳ್ಳುತ್ತೆ. ಅಲ್ಲೇ ಉಳಿದು 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 ಕಿವು ಒಳಗಡೆ ಕೈ ಹಾಕಲಿಕ್ಕೂ ಬರೋದಿಲ್ಲ, ಕಿವು ಒಳಗಡೆ ಮಷಿನ್ ಹಾಕಲಿಕ್ಕೂ ಕೂಡ ಅಷ್ಟೊಂದು ಸುಲಭವಾಗಿ ಬರೋದಿಲ್ಲ. ಅದೆಲ್ಲ ಡ್ರೈ ಆಗಿ ಒಣಗಿ ಶಟದು ಕಿವಿನೇ ಹಾಳಾಗಿ ಹೋಗ್ತದೆ. ಅದಕ್ಕೆ ನಾವು ಬಹಳ ಮುಖ್ಯವಾಗಿ ಈ ಒಂದು ಚಿಕಿತ್ಸೆಗಳನ್ನು ಮಾಡ್ಕೊಳ್ಳೋದು ಅತ್ಯಗತ್ಯ. ಒಂದೆರಡು ತೊಟ್ಟು ಹನಿ, ಒಂದೆರಡು ಹನಿ ಎಣ್ಣೆಯನ್ನು ಕಿವಿಗೆ ಹಾಕೋದ್ರಿಂದ ಇಷ್ಟೆಲ್ಲ ಲಾಭಗಳಾಗ್ತವೆ. ವರ್ಷದ ಪೂರ್ತಿ ನಿಮ್ಗೆ ಹಾಕಲಿಕ್ಕಾಗಿಲ್ಲ, ಅಂದರೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 6 ತಿಂಗಳಾದರೂ ಇದರ ಒಂದು ರೂಢಿಯನ್ನು ನೀವು ಇಟ್ಕೊಳ್ಳಿ, ಜೀವನವನ್ನು ಆರೋಗ್ಯವಾಗಿಟ್ಕೊಳ್ಳಿ. ಕಿವಿಗೆ ಎಣ್ಣೆ ಹಾಕೋದ್ರಿಂದ ಮೆದುಳಿನಲ್ಲಿ ದಿವ್ಯಶಕ್ತಿ ಜಾಗೃತ ಆಗುತ್ತೆ. ಬ್ರಹ್ಮರಂಧ್ರ, ಇದು ಬ್ರಹ್ಮರಂಧ್ರ, ಇದಕ್ಕೆ ಶಕ್ತಿ ದೊರೀತಕ್ಕಂಥದ್ದು ಮುಖ್ಯವಾಗಿ ಮೂಗಿಗೆ, ಕಿವಿಗೆ, ಕಣ್ಣಿಗೆ ಎಣ್ಣೆ ಹಾಕೋದ್ರಿಂದ ಅದಕ್ಕೆ ಶಕ್ತಿ ದೊರೀತದೆ. ಅದಕ್ಕೆ ಕಿವಿಗೆ ಕರ್ಣ ಪುರಾಣ, ಇದೊಂದು ಕಿವಿಗೆ ಎಣ್ಣೆ ಹಾಕ್ತಕ್ಕಂಥ ಚಿಕಿತ್ಸೆ, ನಮ್ಮ ಗ್ರಂಥಿಯನ್ನು ಕ್ರಿಯಾಶೀಲಗೊಳಿಸಿ ಮೆದುಳಿನಲ್ಲಿ ಅದು ಸಹಸ್ರದಳದ ಕಮಲ ಅಂತ ಹೇಳ್ತಾರೆ ಯೋಗದಲ್ಲಿ, ಸಹಸ್ರದಳದ ಕಮಲ, ಸಹಸ್ರಾರು ಚಕ್ರದ ಜಾಗೃತವಾಗುತ್ತೆ. ಆ ಮೂಲಕವಾಗಿ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಂದ ದೂರ ಇಡ್ಬೋದು, ಆಟೋಇಮ್ಯೂನ್ ಕಾಯಿಲೆಗಳಿಂದ ದೂರ ಆಗ್ಬೋದು, ನರ ದೌರ್ಬಲ್ಯತೆಯಿಂದ ದೂರ ಆಗ್ಬೋದು, ಮಾನಸಿಕ ಒತ್ತಡಗಳು, ಡಿಪ್ರೆಷನ್ನು, ಖಿನ್ನತೆ, ಸಿಟ್ಟು, ಕೋಪ, ಆತಂಕ ಇವುಗಳೆಲ್ಲವುಗಳಿಂದ ದೂರ ಆಗಿ ಮನಸ್ಸು ನಿರಾಳವಾಗಿ ನೆಮ್ಮದಿಯಿಂದ ಬದುಕತಕ್ಕಂಥ ಸ್ಥಿತಿಗೆ ಬರಬೇಕು ಅಂದರೆ ಕಿವಿಗೆ ಎಣ್ಣೆ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಆದ್ಮೇಲೆ ಗುಣವಾಗದ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಒಳ್ಳೆಯ ವೈದ್ಯರ ಸಂಪರ್ಕದಲ್ಲಿ ಆಹಾರದ ಪಥ್ಯ ಮಾಡ್ತಾ ನಿಮ್ಮ ಕಾಯಿಲೆಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆಗಳನ್ನು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಕಾಯಿಲೆಯನ್ನು ನೀವೇ ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಈ ಮಾಹಿತಿ ಹೆಚ್ಚು ಜನರಿಗೆ ಶೇರ್ ಮಾಡಿದಷ್ಟು ಒಂದು ಒಳ್ಳೆಯ ಬೆಂಬಲ ನಮಗೂ ಸಿಗುತ್ತೆ, ಇನ್ನಷ್ಟು ವಿಚಾರಗಳನ್ನ ನಾವು ಹಂಚ್ಕೊಳ್ತೇವೆ ಅಂತಕ್ಕಂಥ ಮಾಹಿತಿ ಹೇಳ್ತಾ ಭಕ್ತಿಯ ಶರಣು ಶರಣಾರ್ಥಿ.